ಒಬ್ಬ ಅಸ್ಪೃಶ್ಯ ಉಪ್ಪು ಕುಡಿ ಅಂತ ಕೇಳ್ತಾನೆ ಮಲಯಾಳಂ ಭಾಷೆಯಲ್ಲಿ. ಅದಕ್ಕೆ ಹೊಡೆಯಲಾಗುತ್ತೆ, ಯಾಕೆ ಅಂದ್ರೆ ಅಸ್ಪೃಶ್ಯ ಉಪ್ಪು ಅನ್ನಂಗಿಲ್ಲ, ಅದನ್ನ ಪುರುಷ ಅಂತ ಕರಿಬೇಕಂತ. ಅಲ್ಲಿ ದಲಿತ ಸಮುದಾಯಗಳು ತಿರುಗಿ ಬಿಡ್ತಕ್ಕಂತಹ ಯಾವುದೇ ಸನ್ನಿವೇಶಗಳು ಕೂಡ ಇರಲಿಲ್ಲ. ಪಾಪ ಪುಣ್ಯ ಎಸ್ ನಾ ಬದುಕಿರೋದು ಹೀಗೆ ಈಗಲೇ ಬದುಕಬೇಕೇನೋ ಅಂತ ತಿರುಗಿ ಬಿದ್ದಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗಲ್ಲ. ನಮ್ಮ ಭಾರತ ದೇಶದಲ್ಲಿ, ಅದು ಆಧುನಿಕ ಭಾರತ ದೇಶದಲ್ಲಿ ನಾವು ದಲಿತರ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಕಾಂಡಗಳನ್ನ ಟ್ರೇಸ್ ಔಟ್ ಮಾಡ್ತಾ ಹೋದ್ರೆ ನಾಲ್ಕು ವಿಧವಾಗಿ ಈ ಬೆಳವಣಿಗೆ ವಿದ್ಯಮಾನ ಗಡಿಸ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಆ ನಾಲ್ಕನ್ನ ಯಾರು ಕೇಳ್ಬೋದು ನಾವು 19, 20 ಮತ್ತು 21ನೇ ಶತಮಾನಕ್ಕೆ ಹಾಕೊಂಡ್ರೆ, ಅಂದ್ರೆ ಅದರ ಚೌಕಟ್ಟಿನ ಒಳಗೆ ನೋಡಿದ್ರೆ ಅಂತಂದ್ರೆ ನಾಲ್ಕು ರೀತಿ ಅಂದ್ರೆ ಮಡಿಮೈಲಿಗೆ ದೌರ್ಜನ್ಯಗಳು ಅಂತ ಹೇಳ್ಬೋದು, ಎರಡನೇದು ಭೂ ಸಂಬಂಧಿತ ದೌರ್ಜನ್ಯಗಳು ಅಂತ ಹೇಳ್ಬೋದು, ಮೂರನೇದು ದಲಿತ ಜಾಗೃತಿಯ ವಿರುದ್ಧವಾಗಿ ನಡೆದಂತಹ ದೌರ್ಜನ್ಯಗಳು ಅಂತ ಹೇಳ್ಬೋದು, ನಾಲ್ಕನೇದು ಸಾಂಸ್ಥಿಕ ಕೊಲೆಗಳು. ಈ ಇತ್ತೀಚೆಗೆ ಬರ್ತಾರೆ ಸಾಂಸ್ಥಿಕ ದೌರ್ಜನ್ಯಗಳು, ಪೋಯತ್ ವಿಮೂಲ ಪಾಯಲ್ ತಾಡಿವೆ ಅಂತ. ಇದು ನಾನು ಸ್ವಲ್ಪ ಟಚ್ ಮಾಡಿ ಹೋಗಲೇಬೇಕು, ಇದನ್ನು ಹೇಳಬೇಕು, ಯಾಕೆಂದ್ರೆ ಇದು ಜೊತೆಗೇನೆ ದಲಿತರ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಕಾಂಡಗಳ ವಿವರ ಮತ್ತು ಇತಿಹಾಸ ತರ್ಕೊತಾಗುತ್ತೆ, ಮನಸ್ಸಿಗೆ ತರ್ಕೊತಾಗುತ್ತೆ ಅಂತ. ಸೊ ದೌರ್ಜನ್ಯ ನಿಮ್ಗೆ ಗೊತ್ತಿದೆ, ದೌರ್ಜನ್ಯ ಅಂದ್ರೆ ಯಾವ ಯಾವ ರೀತಿ ಮಾಡಬಾರದು ಎಲ್ಲವನ್ನೂ ಮಾಡಲಾಗುತ್ತೆ. ಮೂತ್ರವನ್ನು ಕುಡಿಸಲಾಗುತ್ತೆ, ಬಾಯಿಗೆ ಮಲವನ್ನು ಹಾಕಲಾಗುತ್ತೆ, ಅತ್ಯಾಚಾರವನ್ನು ಮಾಡಬೇಕಾದ್ರೆ ರಿಪೀಸ್ ಪಟ್ಟಿಗಳನ್ನ ಕಲ್ಲುಗಳನ್ನ ಹಾಕಿ ದುಡುಕಿ ಮೆರೆಯಲಾಗುತ್ತೆ, ಸಾಮೂಹಿಕ ಅತ್ಯಾಚಾರವನ್ನು ಮಾಡಲಾಗುತ್ತೆ, ಮನಸ್ಸು ಹುಟ್ಟಾಕಲಾಗುತ್ತೆ. ಸೊ ದೌರ್ಜನ್ಯಕ್ಕೆ ಈ ಒಂದು ಏನ್ತೀವಿ ನಾವು, ಅದಕ್ಕೊಂದು ನೈತಿಕ ಇದು ನೋಡಿ ಇದು ಸಾಧ್ಯನೇ ಇಲ್ಲ, ಅದು ಅಷ್ಟು ವಿಕೃತವಾಗಿರ್ತಕ್ಕಂಥ ಮನಸ್ಸುಗಳು ಮಾಡ್ತಕ್ಕಂತಹ ದೌರ್ಜನ್ಯ ಆಗಿದೆ. ಸೊ ಹಾಗಾದ್ರೆ ಮಡಿಮೇಲಿಗೆ ದೌರ್ಜನ್ಯ ಏನ್ಕೋಬಹುದು ನಾವು, ಸಿಂಪಲ್ ಆಗಿ ಹೇಳೋದು ಮಡಿಮೇಲಿಗೆ ದೌರ್ಜನ್ಯ ಅಂತಂದ್ರೆ ಈಗಾಗಲೇ ವಿಹಿತವಾಗಿರ್ತಕ್ಕಂತಹ ಹಿಂದೂ ಧರ್ಮದಲ್ಲಿ ಏನೋ ಅಸ್ಪೃಶ್ಯರು ಹೀಗೆ ಬದುಕಬೇಕು, ಹೀಗೆ ಅವರ ಜೀವನ ಸಾಗಬೇಕು, ಈ ನಿಯಮಗಳನ್ನ ದಾಟಬಾರದು ಅನ್ನೋ ರೀತಿ ಮೇಲೆ ಏನು ವಿಹಿತವಾಗಿದೆ ಆ ನಿಯಮಗಳು, ಆ ನಿಯಮಗಳನ್ನ ದಾಟದಾಗ ಕೂಡ ಅಸ್ಪೃಶ್ಯರ ಮೇಲೆ ಅದೊಂದು ದೌರ್ಜನ್ಯ ಖಂಡಿತವಾಗಿ ಕೂಡ ಆಗಿರ್ತದೆ. ಈ ಹತ್ಯಾಕಾಂಡದ ಮಾದರಿ ಆಗಿದ್ವಿ ಅಂತಂದ್ರೆ ಇದಕ್ಕೆ ನಮಗೆ ಡೇಟಾ ಸಿಗಲ್ಲ, ಹತ್ಯಾಕಾಂಡದ ಮಾದರಿ ಆಗಿರಲಿಲ್ಲ, ಆದ್ರೆ ಅದೊಂದು ದೌರ್ಜನ್ಯ ಇರ್ತಾ ಇತ್ತು ಖಂಡಿತವಾಗಿ ಕೂಡ. ಯಾಕೆ ಅಂತಂದ್ರೆ ಆವಾಗ ದಲಿತ ಸಮುದಾಯಗಳು ತಿರುಗಿ ಬಿಡ್ತಕ್ಕಂತಹ ಯಾವುದೇ ಸನ್ನಿವೇಶಗಳು ಕೂಡ ಇರಲಿಲ್ಲ. ಪಾಪ ಪುಣ್ಯ ಎಸ್ ನಾ ಬದುಕಿರೋದು ಹೀಗೆ ಈಗಲೇ ಬದುಕಬೇಕೇನೋ ಅಂತ ತಿರುಗಿ ಬಿದ್ದಿರ್ತಕ್ಕಂತಹ ಉದಾಹರಣೆಗಳು ನಮಗೆ ಸಿಗಲ್ಲ. ಇದು ನಾವು ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಸಂಪುಟ 4 ನಾವು ಹಲವಾರು ವಿಚಾರಗಳನ್ನ ತಗೋಬಹುದು. ನಾವು ಅದು ನಾನು ಕೂಡ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೇಗೆ ಅಸ್ಪೃಶ್ಯರು ಹೇಗೆ ಈ ಮೇಲ್ಜಾತಿ ಹಿಂದೂಗಳ ಪದ್ಧತಿಗಳನ್ನ ಅನುಕರಣೆ ಮಾಡಕ್ ಹೋಗೋದಕ್ಕೇನೆ ಅವರ ಮೇಲೆ ದೌರ್ಜನ್ಯಗಳು ಆಗಿವೆ. ಉದಾಹರಣೆಗೆ ವಿಷ್ಣುವಿನ ವಿಗ್ರಹವನ್ನ ಪೂಜೆ ಮಾಡಿದಾಗ, ಆಗ್ರಾ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ವಿಷ್ಣುವಿನ ವಿಗ್ರಹವನ್ನ ಒಬ್ಬ ಅಸ್ಪೃಶ್ಯ ಪೂಜೆ ಮಾಡಕ್ ಹೋದಾಗ ನೀನು ಅಸ್ಪೃಶ್ಯ ಆಗಿರೋ ಕಾರಣಕ್ಕೋಸ್ಕರ ಯಾವುದೇ ವಿಗ್ರಹವನ್ನ ಪೂಜೆ ಮಾಡುವ ಹಿಂಗೆ ಹಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನ ಬಾಯಿಗೆ ಮಲವನ್ನ ತುರುಕಿ ಬಿಟ್ಬಿಡ್ತಾರವನು ತಿಳಿಸ್ಬಿಟ್ರು. ಅಷ್ಟು ಮಾತ್ರ ಅಲ್ಲ, ಜನಿವಾರವನ್ನು ಹಾಕಿದಾಗ, ಜನಿವಾರವನ್ನು ಹಾಕಿದ್ರೆ ಯಾರು, ಆರ್ಯ ಸಮಾಜದವರು. ಆರ್ಯ ಸಮಾಜದವರು ಮಹಾರಾಷ್ಟ್ರದ ಅಂಟಚಬಲ್ಸ್ಗೆ ಜನಿವಾರವನ್ನು ಹಾಕಿದಾಗ, ಜನಿವಾರ ಹಾಕೋದಕ್ಕೆ ಅಸ್ಪೃಶ್ಯರಿಗೆ ಯಾವುದೇ ಅರ್ಹತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಜನಿವಾರವನ್ನು ಕಿತ್ತು ಆ ಜನಿವಾರದ ಗುರುತು ಮಾಡೋಕ್ಕೋಸ್ಕರ ಮೇಲಿಂದ ಒಂದು ಕೊಡಲಿಯಿಂದ ಗೆರೆಗೀಚಲಾಗುತ್ತೀನಿ, ಜನಿವಾರ ರೀತಿ ಗೆರೆಗೀಚಿ ತಳಿಸಿ ಬಿಡ್ಬಿಡ್ಬಿಡ್ಬಿಡಾಗುತ್ತೆ. ನೀವು ನೋಡ್ತಾ ಹೋದ್ರೆ ಕೇರಳದಲ್ಲಿ ಒಬ್ಬ ಅಸ್ಪೃಶ್ಯ ಉಪ್ಪು ಕೊಡಿ ಅಂತ ಕೇಳ್ತಾನೆ ಮಲಯಾಳಂ ಭಾಷೆಯಲ್ಲಿ, ಅದಕ್ಕೆ ಹೊಡೆಯಲಾಗುತ್ತೆ, ಯಾಕೆ ಅಂದ್ರೆ ಅಸ್ಪೃಶ್ಯ ಉಪ್ಪು ಅನ್ನಂಗಿಲ್ಲ, ಅದನ್ನ ಪುರುಷ ಅಂತ ಕರಿಬೇಕಂತ. ಅಲ್ಲಿ ಉಪ್ಪನ ಪದ ಬಳಸಂಗಿಲ್ಲ ಅಲ್ಲಿ ಅಂತ. ನಂತರ ಇನ್ನೂ ಏನು ಆಶ್ಚರ್ಯಕರ ಏನಪ್ಪ ಅಂತಂದ್ರೆ, ಒಂದು ಬಾವಿಗೆ ಒಂದು ಮಗು ಬಿದ್ದೋಗಿರುತ್ತೆ, ಆ ಮಗುವನ್ನ ಕಾಪಾಡೋದಕ್ಕೋಸ್ಕರ ಒಬ್ಬ ತಾಯಿ ಕೂಗ್ತಾ ಇರ್ತಾಳೆ, ನನ್ನ ಮಗನ ಕಾಪಾಡಿ ಅಂತ. ಆ ಮಗುವನ್ನ ಒಬ್ಬ ವ್ಯಕ್ತಿಯ ಬಾವಿಯೊಳಗೆ ಧುಮುಕಿ ಆ ಮಗುವನ್ನ ಕಾಪಾಡಿ ಮೇಲೆ ತರ್ತಾನೆ. ಮೇಲೆ ತಂದ ತಕ್ಷಣ ಅಲ್ಲಿಷ್ಟರ ಜನ ಆ ವ್ಯಕ್ತಿ ಮಗುನ ಕಾಪಾಡಿದ್ನಲ್ಲ ಚೆನ್ನಾಗಿ ಹೊರಗಾಕ್ತಾರೆ, ತೋರಿಸಾಕ್ ಕೊಡ್ತಾರೆ. ಕಾರಣ ಅವನು ಸ್ಪೃಶ್ಯ ಬಾವಿಯನ್ನ ಮಲಿನಗೊಳಿಸಿದಾನೆ ಅನ್ನೋ ಕಾರಣ. ಅಂದ್ರೆ ಈ ರೀತಿ ಮಡಿಮೈಲಿಗೆ ಸಂಬಂಧಿತ ದೌರ್ಜನ್ಯಗಳು 19th ಶತಮಾನದಲ್ಲಿ ನಾವು ನೋಡ್ಬೋದು. ನಂತರ ಬರ್ತಕ್ಕಂಥವು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ತಮಿಳ್ನಾಡಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ದಲಿತರು ಗಂಡು ನಾಯಿಗಳನ್ನ ಸಾಕಂಗಿರ್ಲಿಲ್ಲ, ಇದು ಅಪ್ಪಣೆ ಹಾಕಿದಲ್ಲಿ. ಯಾಕೆ ಅಂತಂದ್ರೆ ಮೇಲ್ಜಾತಿಯ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸ್ಕೊತಾರೆ ಅಂತ. ಅದು ಇಷ್ಟು ವಿಚಿತ್ರವಾದಂತಹ ಆಚರಣೆಗಳು ಅಸ್ಪೃಶ್ಯತೆ ಎನ್ನುವ ನೆಪದಲ್ಲಿ, ಈ ಜಾತಿ ಅನ್ನುವ ನೆಪದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇವೆ. ಈಗಲೂ ನೋಡ್ಬೋದಲ್ಲ, ಕುದುರೆ ಎತ್ತಂಗಿಲ್ಲ, ಮೀಸೆ ಬಿಡಂಗಿಲ್ಲ, ಅಂಬೇಡ್ಕರ್ ಇಂಟರ್ ಹಾಕೊಳ್ಳಂಗಿಲ್ಲ, ಚಪ್ಪಲಿ ಹಾಕೊಳ್ಳಂಗಿಲ್ಲ, ಚಪ್ಪಲಿ ಹಾಕೊಂಡು ಮೇಲಕ್ಕೆ ಹೋಗಂಗಿಲ್ಲ, ಇವೆಲ್ಲವನ್ನು ಕೂಡ ನಾವು
ವಾಚ್ ಕಟ್ಟುವಾಗಿಲ್ಲ, ಇವೆಲ್ಲ ನೋಡ್ತಾನೆ ಇದ್ದೀವಿ. ಇನ್ನು ದೇವಸ್ಥಾನದ ಪ್ರವೇಶಕ್ಕೆ ಹೋದ್ರೆ ಖಂಡಿತವಾಗಿ ಕೂಡ ಭೀಕರವಾದಂತಹ ವಾರ್ತೆಗಳೇ ಈಗ ಬಿಡ್ತವೆ. ನಂತರ ಒಂದು ಮಗಳು ಬದಲಿಸ್ಕೊತು. ನಾನು ಈ ಚುಂಡೂರ್ನ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಒಂದು ಚುಂಡೂರು ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಒಂದು ಮೈಲಿಗಲ್ಲಾಗಿರುತ್ತೆ. ಅಂದ್ರೆ ಅಲ್ಲಿಂದ ದಲಿತ ಹತ್ಯಾಕಾಂಡದ ಚರಿತ್ರೆ ಮತ್ತೊಂದು ಕಡೆಗೆ ವಾಲುತ್ತೆ, ಒಂದು ಮಗ್ಗಲು ಬದಲಿಸ್ಕೊಳುತ್ತೆ. ಅದಕ್ಕಿಂತ ಮುಂಚಿಂದ ಏನಪ್ಪ ಅಂದ್ರೆ ಈ ಭೂ ಸಂಬಂಧಿತ ದೌರ್ಜನ್ಯಗಳು. ಈ ಭೂ ಸಂಬಂಧಿತ ದೌರ್ಜನ್ಯ ನಡೆದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ದಲಿತರು ಕಮ್ಯುನಿಸ್ಟ್ ಸಂಘಟನೆ ಜೊತೆಗೆ ಕೈಜೋಡಿಸ್ತಾರೆ. ಯಾಕಪ್ಪ ಅಂತಂದ್ರೆ ಕಮ್ಯುನಿಸ್ಟ್ರು ಭೂ ಹೋರಾಟ ಮಾಡೋಕ್ಕೋಸ್ಕರನೇ ಒಂದು ಪ್ರಬಲವಾದಂತಹ ಸಂಘಟನೆಗಳನ್ನ ಶ್ರಮಿಕ ವರ್ಗದಲ್ಲಿ ಕಟ್ಟಿರ್ತಾರೆ. ಆ ಕಾರಣಕ್ಕೋಸ್ಕರ ದಲಿತರು ಆಗ ಅಂದ್ರೆ ಸುಮಾರು 1950 ನಂತರ 80ರ ಆಸ್ಪಾಸ್ವರೆಗೆ ಅಂದ್ರೆ ಕಾರಂಚೇಡು ಮತ್ತೆ ಚುಂಡು ನಡೆಯುತ್ತ ತನಕ ಈ ಕಾಲಘಟ್ಟದಲ್ಲಿ ಬೆಲ್ಜಿ ಪಿಪ್ರ ಕೆಸ್ತಾರ ಈ ಹತ್ಯಾಕಾಂಡಗಳು ಭಾರತ ದೇಶದಲ್ಲಿ ನಡೆಯತಕ್ಕಂಥದ್ದು. ನಾವು ಸುಮಾರು ಅನ್ಕೋತೀವಿ ಚುಂಡೂರು ಕಾರಂಚೇಡು ಕಂಬಾಲಪಲ್ಲಿ ನಾಗಲಪಲ್ಲಿ ಎಲ್ಲ ದಕ್ಷಿಣ ಭಾರತ ಇರುತ್ತಲ್ಲ ಉತ್ತರ ಭಾರತ ಇಲ್ವಾ ಅಂತ. ಖಂಡಿತ ಉತ್ತರ ಭಾರತ ಜಾಸ್ತಿ ಇದೆ. ಕೆಸ್ತಾರ ಪಿಪ್ರ ಅವೆಲ್ಲವೂ ಕೂಡ ಬೆಲ್ಜಿ ಅವೆಲ್ಲವೂ ಕೂಡ ಬಿಹಾರದ ಆಸ್ಪಾಸ್ ಬರ್ತಕ್ಕಂತಹ ದೊಡ್ಡ ದಲಿತ ಹತ್ಯಾಕಾಂಡಗಳ ನೆನಪುಗಳಾಗಿ ಉಳ್ಕೊಂಡಿವೆ ನಮ್ಮಲ್ಲಿ. ಸೊ ಭೂ ಸಂಬಂಧಿತ ಬಂದಾಗ ಮುಖ್ಯವಾಗಿ ಇಲ್ಲೊಂದು ಸ್ವತಂತ್ರ ಭಾರತ ಒಂದು ಘಟನೆ ಇದೆ, ಸಂಘಟನೆ ಇದೆ. ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರವನ್ನ ಕೊಟ್ಟು ಹೋದ ನಂತರ ಇಲ್ಲಿ ಆ ಅಧಿಕಾರ ಅಂತಕ್ಕಂಥದ್ದು ಮೇಲ್ಜಾತಿ ಮತ್ತು ಮೇಲ್ವರ್ಗಕ್ಕೆ ಬಂತು. ಅಂದ್ರೆ ದ್ವಿಜರ ಕೈಗೆ ಬಂತು, ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರ ಕೈಗೆ ಬಂದ ಕಾರಣಕ್ಕೋಸ್ಕರ. ಯಾಕೆ ಆಗಿನ ಸಂಪತ್ತು ಆಗಿನ ಅಧಿಕಾರ ಜೊತೆಗೆ ಸಂಪತ್ತು ಯಾವ ಜೊತೆಗೆ ತಳ್ತಾಕೊಂಡಿತ್ತು, ಭೂಮಿ ಜೊತೆಗೆ ತಳ್ತಾಕೊಂಡಿತ್ತು. ಆ ಕಾರಣಕ್ಕೋಸ್ಕರ ಭೂಮಾಲೀಕರು ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಒಂದು ದೊಡ್ಡ ಕೈಯನ್ನ ಅಂದ್ರೆ ಅವರ ಒಂದು ಪಾಲನ್ನ ಪ್ರಭಾವವನ್ನ ಹೇಳೋದಕ್ಕೆ ಆರಂಭಿಸಿದ್ರು. ಸೊ ಅಂದ್ರೆ ನೇರವಾಗಿ ಸ್ವಾತಂತ್ರ್ಯ ಬಂದ ನಂತರ ರಾಜಕೀಯ ಅಧಿಕಾರ ಮತ್ತು ಸಂಪತ್ತಿನ ಅಧಿಕಾರ ಅಂತಕ್ಕಂಥದ್ದು ನೇರವಾಗಿ ಭೂಮಾಲೀಕರ ಕೈಗೆ ಹೋಯಿತು. ಆ ಕಾರಣಕ್ಕೋಸ್ಕರ ಭೂಮಾಲೀಕರು ಶೂದ್ರರು, ಶೂದ್ರಲ್ಲಿ ತಳವರ್ಗದವರು ಹಾಗೂ ದಲಿತರು, ಇವರೇನು ಕೃಷಿ ಕೂಲಿಗಳು, ಈ ಕೃಷಿ ಕೂಲಿಗಳ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ದೌರ್ಜನ್ಯ ಮಾಡೋದಕ್ಕೆ ಹೋದರು. ಅವಾಗ ಕಮ್ಯುನಿಸ್ಟ್ ಸಂಘಟನೆ ಜೊತೆಗೆ ಸೇರಿಕೊಂಡಂತಹ ದಲಿತರು ಮತ್ತು ಶೂದ್ರರು ತಿರುಗಿ ಬೀಳೋದಕ್ಕೆ ಹೋದಾಗ ನಡೆದಂತಹ ಭೀಕರ ಘಟನೆಗಳೇ, ಭೀಕರ ಹತ್ಯಾಕಾಂಡಗಳೇ ಕಿಲ್ಗಣ್ಮಣಿ, ಸಾಸನೂರು, ಬಸವ ಬಾಗೇವಾಡಿ, ಕರ್ನಾಟಕ. 1946 ಭಾರತಕ್ಕೆ ಸ್ವತಂತ್ರ ಬರೋದಕ್ಕೆ 10 ತಿಂಗಳಿಂದ ಮುಂಚೆ ನಡೆದದ್ದು. ಅಲ್ಲೂ ಕೂಡ 8 ಜನರನ್ನು ಹತ್ಯೆ ಮಾಡಲಾಗಿತ್ತು. ಬೆಲ್ಜಿ, ಪಿಪ್ರ, ಕೆಸ್ತಾರ, ಕಾರಂಚೇಡು ಈ ಹತ್ಯಾಕಾಂಡಗಳು ನಡೆಯಿತು. ಯಾವಾಗ ಭೂ ಸಂಬಂಧಿತ ಭೂಮಿಯ ಜೊತೆಗೆ ಭೂಮಾಲೀಕ ಮತ್ತು ಕೃಷಿ ಕೂಲಿಗಳು ಈ ಸಂಬಂಧ ನಡುವೆ ನಡೆದಂತಹ ದೊಡ್ಡ ಭೀಕರ ಹತ್ಯಾಕಾಂಡಗಳು ಇವಾಗಿದ್ದು. ಈ ಕಾರಂಚೇಡು ಇಲ್ಲಿ ಆ ಭಾಗದ ಕಡೆಯಲ್ಲಿ ಸ್ಪೆಷಲ್ ನಿಲ್ತಾರೆ. ಯಾಕಪ್ಪ ಅಂತಂದ್ರೆ ಕಾರಂಚೇಡು ನಡೆದಂತ 1985 ಇದರ ಆಸ್ಪಾಸಲ್ಲೇ 1989 ಅಟಾಸಿಟಿ ಆಕ್ಟ್ ಬಂತು. ಯಾಕೆಂದ್ರೆ ಇದು ಕೂಡ ಒಂದು ಕಾರಣ ಆಗಿತ್ತು ನಂತರ. ಸೊ ಕಾರಂಚೇಡು ಯಾಕೆ ಬಹುಮುಖ್ಯ ಅಂತ ಅನ್ಸುತ್ತೆ ನಮಗೆ ಅಂತಂದ್ರೆ 70-80ರ ದಶಕದಲ್ಲಿ ಭೂ ಸುಧಾರಣೆಯ ಕಾರಣಕ್ಕೋಸ್ಕರ ಶೂದ್ರರ ಕೈಗೆ, ಶೂದ್ರರ ಮೇಲ್ವರ್ಗದ ಕೈಗೆ ಅಂದ್ರೆ ಮೇಲ್ಜಾತಿಯ ಕೈಗೆ ಭೂಮಿ ಬಂತು 80ರ ದಶಕದಲ್ಲಿ. ಸೊ ಇಲ್ಲಿ ನೋಡಿ ದುರಂತ ಏನಪ್ಪಾ ಅಂತಂದ್ರೆ ಇಲ್ಲಿಯ ತನಕ ಅಂದ್ರೆ 1980ರ ದಶಕದ ತನಕ ಈ ಹಿಂದೆ ಪಿಪ್ರ ಬೆಲ್ಜಿ ಎಲ್ಲೆಲ್ಲವೂ ಕೂಡ ದ್ವಿಜಜಾತಿಗಳಿಂದಾಗಿ, ದ್ವಿಜ ಭೂಮಾಲೀಕರಿಂದಾಗಿ ಶೋಷಣೆಗೊಳಪಟ್ಟು ಒಡೆಸ್ಕೊಂಡು ದಲಿತರೊಂದಿಗೆ ಸಾಯ್ತಾ ಇದ್ದಂತಹ ಶೂದ್ರ ಜಾತಿಗಳು ಇವಾಗ ಒಂದು ರಾಜಕೀಯ ಅಧಿಕಾರನ ಪಡ್ಕೊಂಡ್ವು, ಶೂದ್ರ ಮೇಲ್ಜಾತಿಗಳು. ಅದರಲ್ಲೂ ಕೂಡ ಅದೇ ರೀತಿ ರೆಡ್ಡಿ ತಮ್ಮ ಇಲ್ಲಿ ಒಕ್ಕಲಿಗ ಲಿಂಗಾಯತ ಅಂತ ನಾವು ನೋಡ್ಬೋದು. ಸೊ ಅವು ಅಧಿಕಾರವನ್ನು ಅಂದ್ರೆ ಭೂಮಿ ಬಂದಾಗ ಒಂದು ಆರ್ಥಿಕ ಅಧಿಕಾರ ಬಂದಾಗ ಅಂದ್ರೆ ಆರ್ಥಿಕತೆಯಲ್ಲಿ ಒಂದು ಮೇಲ್ಮಟ್ಟಕ್ಕೆ ಹೋದಾಗ ಅವಾಗ ಅಧಿಕಾರವನ್ನು ಪಡ್ಕೊಳ್ಳುವಂತಹ ಒಂದು ಕಾಲವಧಿ ಬಂತು ಶೂದ್ರ ಜಾತಿಗಳಿಗೆ. ಆವಾಗ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡ್ರು, ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಹೀಗೆ ಉಟ್ಕೊಂಡಿದ್ದು ಆಂಧ್ರಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷ, ಎನ್ ಟಿ ರಾಮರಾವ್ ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥದ್ದು ಈ ಕಾರಂಚೇಡು. ಆ ಎನ್ ಟಿ ರಾಮರಾವ್ನ ಬೀಗ ಚಂಚುರಾಮಯ್ಯ ಮಾಡಿದ ಹತ್ಯೆ, ಆತನ ನೇತೃತ್ವ ನಡೆದಂತಹ ಹತ್ಯಾಕಾಂಡವೇ ಈ ಕಾರಂಚೇಡು ಹತ್ಯಾಕಾಂಡ. ಇದಾದ್ಮೇಲೆ ನ್ಯಾಯದಲ್ಲಿ ನಮಗೆ ದಲಿತರಿಗೆ ನ್ಯಾಯ ಸಿಗಲ್ಲ. ಆದರೆ ಪೀಪಲ್ ವಾಸ್ತು ಕಮ್ಯುನಿಸ್ಟ್ ಸಂಘಟನೆಯ ಒಂದು ನಕ್ಸಲ್ ಚಿಂತನೆ ಹೊಂದಿರತಕ್ಕಂತಹ ಸಂಘಟನೆ ಅದು ಚಂಚುರಾಮಯ್ಯನ ಸುಟ್ಟು ಕೊಂದಾಗ್ಬಿಡ್ತು. ನ್ಯಾಯದಲ್ಲಿ ನ್ಯಾಯ ಸಿಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಅಲ್ಲಿನ ದಲಿತ ಮಹಾಸಭಾ
ಅಯ್ಯೋ ಇದು ವಿರುದ್ಧ ವಿರೋಧ ಮಾಡ್ತೋ ಇಲ್ಲ ಈ ಅಹಿಂಸೆ ಸಲ್ಲದು ಅಂತ ನೋಡಿ ಒಡ್ಸ್ಕೊಂಡು ಸಾಯ್ತಾ ಇದ್ರು ಕೂಡ ದಲಿತರು ಪಾಪ ಹಿಂಸೆ ಅಹಿಂಸೆಯ ಮಾತುಗಳನ್ನ ಆಡ್ತಾ ಕುತ್ಕೊಳ್ತಂತ ಒಂದು ಕಾಲಘಟ್ಟ ಇದು. ಅಂದ್ರೆ ಕಾರಂಚೇಡು ಈ ಅಂದ್ರೆ ಶೂದ್ರ ಜಾತಿಗಳು ಈಗಾಗಲೇ ಈ ಹಿಂದೆ ದ್ವಿಜ ಜಾತಿಗಳಿಂದ ಯಾವ ರೀತಿ ಶೋಷಣೆಗೆ ಒಳಪಟ್ಟವೋ ಅದೇ ರೀತಿಯಲ್ಲಿ ಆ ದ್ವಿಜ ಜಾತಿಗಳು ಶೂದ್ರರ ಮೇಲೆ ಯಾವ ರೀತಿ ಶೋಷಣೆಯನ್ನ ಮಾಡ್ತಾ ಇದ್ರು ಅದೇ ಶೋಷಣೆಯನ್ನ ಎಗ್ಗಿಲ್ಲದೆ ಶೂದ್ರ ಜಾತಿಗಳು ಭೂಮಲಿಕ ಜಾತಿಗಳು ದಲಿತರ ಮೇಲೆ ಮಾಡೋದಕ್ಕೆ ಆರಂಭಿಸಿದ್ವು. 1985 ನಂತರ ಬರ್ತಕ್ಕಂಥವು ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಈ ರೀತಿಯ ಹತ್ಯಾಕಾಂಡಗಳೇ ಆಗಿವೆ. ಅದರ ಮೊಟ್ಟ ಮೊದಲ ಸಾಕ್ಷಿ ನಮಗೆ ಚುಂಡೂರು ನಾನು ಹೇಳಿದೆ, ಒಂದು ಮಗುಲನ್ನ ಒಂದು ಮಜ್ಜನನ್ನ ಒಂದು ಮಗ್ಗನಿಗೆ ಬದಲಿಸ್ತದ್ದು. ಯಾಕಪ್ಪ ಅಂತಂದ್ರೆ ಅಲ್ಲಿ ತನಕ ಭೂ ಸಂಬಂಧಿತ ದೌರ್ಜನ್ಯ ನಡೀತಾ ಇತ್ತು, ಆದ್ರೆ ಇಲ್ಲಿ ದಲಿತ ಜಾಗೃತಿಯ ವಿರುದ್ಧ ಹತ್ಯಾಕಾಂಡ ಮಾಡೋದಕ್ಕೆ ಆರಂಭಿಸಿದ್ರು. ಯಾಕೆ ಅಂತಂದ್ರೆ ಈಗಾಗಲೇ ಚುಂಡೂರಿನಲ್ಲಿ ಮೀಸಲಾತಿಯ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರ ಪ್ರಜ್ಞೆ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಮಟ್ಟಿಗಿನ ದಲಿತ ಜಾಗೃತಿ ಉಂಟಾಗಿದ್ದರು. ದಲಿತ ಚಳವಳಿ ಮುಖ್ಯ ಕಾರಣ. ಅಷ್ಟು ಮಾತ್ರ ಅಲ್ಲ, ಹಿಂದೂ ಧರ್ಮ ತೊರೆದು ಕ್ರೈಸ್ತ ಮತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ರು. ಮತಾಂತರ ಆಗ್ತಕ್ಕಂಥದ್ದು ಕೈಲಾಂಜಿ ಮೇಲೆ ಭೂಮಿ ಸಂಬಂಧ ಇದೆ, ಅದರಲ್ಲಿ ಮತಾಂತರದ ಒಂದು ಕಾರಣವೂ ಕೂಡ ಇದೆ. ಅವರು ಬೌದ್ಧರಾಗಿದ್ದರು. ಇಲ್ಲಿ ಕಾರಂಚೇಡು ಮತ್ತು ಚುಂಡೂರಿನಲ್ಲಿ ಇರ್ತಕ್ಕಂಥ ಈ ವಿಕ್ಟಿಮ್ಸ್ ಅಂತಂದ್ರೆ ದಲಿತರು ಏನು ಹತ್ಯೆಯಾದರಲ್ಲ, ಈ ದಲಿತರೆಲ್ಲರೂ ಕೂಡ ಕ್ರೈಸ್ತರಾಗಿದ್ದರು. ಅಂದ್ರೆ ಒಂದು ಮಟ್ಟಕ್ಕಿನ ಪ್ರಜ್ಞೆ ಬೆಳೆದು ಅವರು ಅವಲಂಬನೆ ಆರ್ಥಿಕವಾದಂತಹ ಮತ್ತು ಸಾಮಾಜಿಕವಾದಂತಹ ಅವಲಂಬನೆ ಮೇಲಾಗ ಜೊತೆಗೆ ಅದನ್ನ ಕಳ್ಸ್ಕೊಂಡು ಹೊರಬರುವಂತಹ ಒಂದು ದಾಪುಗಳನ್ನ ಇಡೋದಕ್ಕೆ ಆರಂಭಿಸಿದ್ರು. ಈ ಕಾರಣಕ್ಕೋಸ್ಕರ ದಲಿತೇತರ ಜಾತಿಗಳಲ್ಲಿ ಅದರಲ್ಲೂ ದ್ವಿಜ ಜೊತೆಗೆ ಶೂದ್ರ ಮೇಲ್ ಜಾತಿಗಳಲ್ಲಿ ಒಂದು ಕಣ್ಕುಕ್ಕಲು ಆರಂಭವಾಯಿತು. ಉದಾಹರಣೆಗೆ ಯದಗಿರಿ ದರ್ಶನ ಹೇಳ್ತಾರಲ್ಲ ದೇವೇಂದ್ರ ಮಹಾದೇವರು, ಒಂದು ಹೆಣ್ಣು ಕಾಲೇಜ್ ಶಿಕ್ಷಣ ಪಡ್ಕೊಂಡು ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಹಳ್ಳಿಯೊಳಗೆ ಬರ್ಬೇಕಾದ್ರೆ ಅಲ್ಲಿ ಕೂತಿರ್ತಕ್ಕಂತಹ ಗಂಡು ಮಕ್ಕಳಿಗೆ ಕಣ್ಣು ಕುಕ್ಕುತ್ತಂತೆ. ಅಲ್ಲ ಇವಳ ಹೇಗ್ ಬಂದ್ಬಿಡ್ಲಪ್ಪ ಹೇಳೋ ಈ ತರ ಅನ್ನತ್ರ. ಅಂದ್ರೆ ದಲಿತರು ಯಾವಾಗ ಈ ಅಂಬೇಡ್ಕರ್ ಪ್ರಜ್ಞೆಯನ್ನ ಮತ್ತು ಶಿಕ್ಷಣ ಪಡೆದು ಒಂದು ಮಟ್ಟಕ್ಕೆ ಉತ್ತಮವಾದ್ರು ಆರ್ಥಿಕವಾಗಿ ಮೇಸ್ತರಕ್ಕೆ ಏರ್ಪಟ್ರು ಕಣ್ಣು ಕುಕ್ಕೋದಕ್ಕೆ ಆರಂಭವಾಯಿತು. ಸೊ ಇಲ್ಲಿ ಬಂದಂಥದ್ದು ದಲಿತ ಜಾಗೃತಿಯ ವಿರುದ್ಧ ಬಂದಂತಹ ದೌರ್ಜನ್ಯಗಳು ಹತ್ಯಾಕಾಂಡಗಳು. ಇದಕ್ಕೆ ಸಾಕ್ಷಿ ನಮಗೆ ಚುಂಡೂರು ಇದೆ, ಕಂಬಾಲಪಲ್ಲಿ ಇದೆ, ನಾಗಲಾಪಲ್ಲಿ ಇದೆ, ಕೈರ್ಲಾಂಜಿ ಇದೆ, ಇವೆಲ್ಲವೂ ಕೂಡ ಈ ರೀತಿಯಾದಂತಹ ದೌರ್ಜನ್ಯಗಳು. ಇದರಲ್ಲಿ ಶೂದ್ರ ಮೇಲ್ಜಾತಿ ಭೂ ಮಾಲೀಕರು ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದರು. ಈ ಚುಂಡೂರಲ್ಲಿ ಮುಖ್ಯವಾಗಿ ಏನಾಗಿತ್ತು ಅದು ಇದನ್ನ ಹೇಳಲೇಬೇಕು. ಯಾಕೆ ಅಂತಂದ್ರೆ ಅಲ್ಲಿ ರೈಲ್ವೆ ಮಾರ್ಗ ಹೋಗಿತ್ತು. ಅಷ್ಟು ಮಾತ್ರ ಅಲ್ಲ, 300 ಹೆಚ್ಚು ದಲಿತ ಯುವಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಬ್ಯಾಂಕು ಮತ್ತು ಕಂದಾಯ ಇಲಾಖೆಯಲ್ಲೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಮಟ್ಟಕ್ಕೆ ಅವರು ಆರ್ಥಿಕವಾಗಿ ಮೇಲ್ಚಲನೆ ಹೊಂದಿದ್ರು. ಇದಾದ ನಂತರ ಬರ್ತಕ್ಕಂಥದ್ದೇ ಮುಖ್ಯವಾಗಿ ಸಾಂಸ್ಥಿಕ ದೌರ್ಜನ್ಯಗಳು. ಇದು ಈಗಿನ ಕಾಲಘಟ್ಟದ ಅದರಲ್ಲಿ ಕಳೆದ 10 ಉಂಟಾಗಿರ್ತಕ್ಕಂಥ ಸುಮಾರು ದಲಿತರ 24 ಯುವಕ ಯುವತಿಯರು, ST 3 ಯುವಕ ಯುವತಿಯರು, OBC 41 ಯುವಕ ಯುವತಿಯರು ವಿದ್ಯಾಭ್ಯಾಸ ಮಾಡುತ್ತಾ ಡಿಸ್ಕ್ರಿಮಿನೇಷನ್ ಕಾರಣಕ್ಕೋಸ್ಕರ, ತಾರತಮ್ಯದ ಕಾರಣಕ್ಕೋಸ್ಕರ ಸ್ವತಃ ಆತ್ಮಹತ್ಯೆಯೋ ಅಥವಾ ಬೇರೆಯಿಂದ ಬರಿಯಾಗಿರ್ತಕ್ಕಂತಹ ಘಟನೆಗಳು ನಡೆದಿವೆ. ಇದು ಸಾಂಸ್ಕೃತಿಕ ಕಲೆಗಳು. ರೋಹಿತ್ ವೇಮುಲ ಪಾಯಲ್ ತಡವಿ, ರೋಹಿತ್ ವೇಮುಲದಲ್ಲಿ ಪ್ರಭುತ್ವ ನೇರವಾದ ಕೈವಾಡ ಇತ್ತು. ಅಲ್ಲಿರ್ತಕ್ಕಂಥ MP ನೇರವಾಗಿ ಅವರಿಗೆ ಪತ್ರವನ್ನು ಬರೆದು ಅಲ್ಲಿರ್ತಕ್ಕಂಥ ABB ಸಂಘಟನೆ ಜೊತೆಗೆ ಸೇರಿಕೊಂಡು ರೋಹಿತ್ ವೇಮುಲಗೆ ಕಿರುಕುಳ ಕೊಟ್ಟ ಕಾರಣಕ್ಕೋಸ್ಕರ ಅಲ್ಲಿ ರೋಹಿತ್ ವೇಮುಲ ಬರಿಯಾಗಿ ಬಂತು. ಅಂದ್ರೆ ಈ ಒಂದು ಇದೆ ಏನು, ಇದು ನೇರವಾಗಿ ಕೊಲೆ ಅಂತ ಹೇಳಕ್ಕಾಗಲ್ಲ, ಅವರಾಗ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಆತ್ಮಹತ್ಯೆಗೆ ದೂಕುವಂತಹ ಅತ್ಯಂತ ಕ್ರೌಢ ನಡೆಯಿತು. ಸಾಂಸ್ಥಿಕ ಕೊಲೆಗಳಾಗ್ತಕ್ಕಂಥದ್ದು ಇವಾಗ ಸೊ ಮುಖ್ಯವಾಗಿ ಬರೋಣ. ಸೊ ಈ ರೀತಿ 4 ವಿಧಗಳಲ್ಲಿ ನಾವು ಹತ್ಯಾಕಾಂಡಗಳನ್ನು ನೋಡ್ತೀವಿ. ಇವತ್ತೂ ಕೂಡ ಜಾತಿ ಮನಸ್ಥಿತಿಗಳು ಒಂದು ಗುಂಪಾಕೊಂಡು ದಲಿತರ ಮೇಲೆ ಹತ್ಯಾಕಾಂಡ ಮಾಡ್ತಾನೇ ಇವೆ. ಇಂಥ ಸಂದರ್ಭದಲ್ಲಿ ದಲಿತರು ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ, ಶಾಸಕಾಂಗ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ಮುಂದುವರಿತಾನೆ ಇದ್ದಾರೆ. ಆದರೆ ಒಂದೊಂದು ಖಂಡಿತ ದಿನ ಕಳೆದಂತೆ ಶಾಸಕಾಂಗ ನ್ಯಾಯಾಂಗ ಮತ್ತು ಈ ಪೊಲೀಸ್ ವ್ಯವಸ್ಥೆ ಮೇಲೆ ದಲಿತರಿಗೆ ಖಂಡಿತವಾಗಲೂ ಕೂಡ ನಂಬಿಕೆ ಕಳೆದು ಹೋಗ್ತಾ ಇದೆ. ನಂಬಿಕೆ ಆಗಲ್ಲಪ್ಪ, ಇಲ್ಲಿ ನಮಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂತಹ ಮಟ್ಟಕ್ಕೆ ಬರಲಾಗಿದೆ. ಹೌದು, ದೇವರು ಮಾಧವರು ಅಂತ ಹೇಳ್ತಾರೆ,
ನನಗೆ ನನ್ನ ಜಾತಿಯ ಬಗ್ಗೆ ಹೆಮ್ಮೆ ಇದೆ. ದೇವನವರು ಹೇಳ್ತಕ್ಕಂಥದ್ದು ಯಾಕೆ ನನ್ನ ಜಾತಿ ಬಗ್ಗೆ ಹೆಮ್ಮೆ ಇದೆ ಅಂತಂದ್ರೆ, ನನ್ನ ಜಾತಿಯ ಕಾರಣಕ್ಕೆ ಯಾವುದೇ ಕೊಲೆ ಸುಲಿಗಳನ್ನ ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ನನಗೆ ಹೆಮ್ಮೆ ಇದೆ ಅಂತ. ಖಂಡಿತವಾಗ ದಲಿತರು ಇದನ್ನು ನಂಬ್ತೀವಿ, ದಲಿತರು ಇದನ್ನು ನಂಬ್ತಾರೆ ಖಂಡಿತ. ಎಸ್ ಹೌದು, ಆ ಹೆಮ್ಮೆ ಇದೆ. ಆದ್ರೆ ಅದ್ರ ಜೊತೆ ಜೊತೆಗೆ ಒಂದು ಅಸಮಾಧಾನ ಕಾಡ್ತಾ ಇದೆ ಇವಾಗ. ಈ ಅಸಮಾಧಾನ ಹತಾಶೆ ಆಗೋದಕ್ಕೆ ದಲಿತೇತರರು, ದಲಿತೇತರಿರ್ತಕ್ಕಂಥ ಪ್ರಜ್ಞಾವಂತರು ಬಿಟ್ಕೊಡ್ಬಾರ್ದು. ಯಾಕೆ ಏನ್ ಅಸಮಾಧಾನ ಅದು? ಹೌದು, ದಲಿತರಿಗೆ ಅವ್ರ ಜಾತಿ ಬಗ್ಗೆ ಒಂದು ಅಸಮಾಧಾನ ಮೂಡ್ತಾ ಇದೆ. ಯಾವ ಅಸಮಾಧಾನ? ನನ್ನ ಕಣ್ಣ ಮುಂದೆಯೇ, ನಮ್ಮ ಕಣ್ಣ ಮುಂದೆಯೇ ನಮ್ಮ ಅಮ್ಮನ್ನ, ಅಕ್ಕನ್ನ, ತಂಗಿಯನ್ನ, ಮಡದಿಯನ್ನ, ಮಕ್ಕಳನ್ನ, ಅಣ್ಣನ್ನ, ತಮ್ಮನ್ನ ಕೊಚ್ಚಿ ಕೊಲೆಟ್ಟಬೇಕಾದ್ರೆ, ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇರ್ಬೇಕಾದ್ರೆ ನಾನು ಅವಳನ್ನ ಉಳಿಸ್ಕೊತಾಗ್ತಾ ಇರಲ್ಲ. ಅಷ್ಟು ಮಾತ್ರನ? ಅದಾದ ನಂತರ ನ್ಯಾಯಾಲಯಗಳಲ್ಲಿ ಆ ಕೊಲೆಗೊಡುಗರಿಗೆ ಶಿಕ್ಷೆ ಕೊಡ್ಸಕ್ಕಾಗ್ತಾ ಇಲ್ವಲ್ಲ ನಮ್ಮ ಕೈಲಿ ಅಂತಕ್ಕಂಥ ಒಂದು ದೊಡ್ಡ ಹತಾಶೆ ಕಾಡ್ತಾ ಇದೆ ನಮ್ಮ ದಲಿತರಲ್ಲಿ. ಈ ಹತಾಶೆ ಅಂತಕ್ಕಂಥದ್ದು ಆಂತರಿಕ ಬಂಡಾಯ ಆಗಬಾರದು, ಆಂತರಿಕ ಬಂಡಾಯ ಆಗದಂತೆ ನೋಡ್ಕೋಬೇಕು. ಆದರೆ ಖಂಡಿತವಾಗ್ಲೂ ಕೂಡ ಅದು ನೇರವಾಗಿ ದಲಿತೇತರ ಪ್ರಜ್ಞಾವಂತರ ಹೊಣೆಯದಲ್ಲಿ ಇರುತ್ತೆ ಅಂತಕ್ಕಂಥ ನನ್ನ ಗಟ್ಟಿಯಾದ ನಂಬಿಕೆ. ಖಂಡಿತವಾಗ್ಲು ದಲಿತರಿಗೆ ಖಂಡಿತವಾಗ್ಲೂ ಕೂಡ ಭಾರತದಲ್ಲಿ ಒಂದು ಆಂತರಿಕ ಬಂಡಾಯ ಆಗಬಾರದು ಅಂತಾನೆ ಇದೆ. ಖಂಡಿತ ಆಗಬಾರದು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ತನಕನೂ ಕೂಡ ನೋಡಿ, ದಲಿತರ ದೌರ್ಜನ್ಯ NCERT ರಿಪೋರ್ಟ್ ಕೊಟ್ಟಿದೆ 2021 ರಿಪೋರ್ಟ್ ಕೊಟ್ಟಿದೆ. ಏನ್ ಹೇಳ್ತದ? 2012 ಪ್ರತಿ 18 ನಿಮಿಷಕ್ಕೆ ಒಂದು ದೌರ್ಜನ್ಯ ನಡೀತಾ ಇತ್ತು ದಲಿತರ ಮೇಲೆ. ಇವತ್ತು 2021 ಪ್ರತಿ 6 ನಿಮಿಷಕ್ಕೂ ಒಂದು ದೌರ್ಜನ್ಯ ನಡೀತಾ ಇದೆ. ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ 2012 ಪ್ರತಿದಿನ 3 ಇರ್ತಾ ಇತ್ತು, ಇವತ್ತು ಪ್ರತಿದಿನ 14 ಆಗಿದೆ. ಒಂದು ದಿನಕ್ಕೆ 14 ದಲಿತ ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲ್ಲಾಗ್ತಾ ಇದೆ, ಇಲ್ಲ ಬಿಸಾಡತ್ತಾ ಇದೆ. ದಲಿತರ ಹತ್ಯೆ 2012 ಒಂದಿತ್ತು, ಇವತ್ತು ದಲಿತರ ಹತ್ಯೆ ಒಂದು ಪ್ರತಿದಿನಕ್ಕೆ 3 ಹತ್ಯೆಗಳಾಗ್ತಾ ಇವೆ ದಲಿತರ ಮೇಲೆ. 3 ದಲಿತರ ಹತ್ಯೆಗಳು ಆಗ್ತಾ ಇವೆ. ದಲಿತರ ಮೇಲೆ ದೌರ್ಜನ್ಯ 2012 38,000 ಇತ್ತು. 38,000 ದಲಿತರ ಮೇಲೆ ದೌರ್ಜನ್ಯಗಳು 2012. 2021 51,000 ದೌರ್ಜನ್ಯಗಳು. ಅಷ್ಟು ಮಾತ್ರ ಅಲ್ಲ, 2021 ವರ್ಷಕ್ಕೆ 82,977 ದೌರ್ಜನ್ಯ ಪ್ರಕರಣಗಳಿಗೆ ಪೊಲೀಸ್ ತನಿಖೆನೇ ಆಗಿಲ್ಲ, ತನಿಖೆ ಮಾಡ್ತಾ ಕೂತಿದ್ದಾರೆ. ನ್ಯಾಯಾಲಯಗಳಲ್ಲಿ 3,00,000 ದಲಿತರ ಮೇಲಿನ ಅಟಾಚಿಟಿ ಕೇಸ್ಗಳು, ಏನೋ ಪ್ರಕರಣ ಹಾಗೆ ಉಳ್ಕೊಂಡಿದೆ. 3,00,000 ವಿಚಾರಣೆಯಿಂದ 3,00,000 ಇಷ್ಟಿದ್ರೂ ಕೂಡ ನಮ್ಗೆ ನಂಬಿಕೆ ಇದೆ, ದಲಿತರಿಗೆ ನಂಬಿಕೆ ಇದೆ, ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ನಂಬಿಕೆ ಇಟ್ಕೊಂಡೇ ಹೋಗ್ತಾ ಇದೀವಿ. ಈ ನಂಬಿಕೆ ಹಾಳಾದಂಗೆ ಹತಾಶೆ ಹೋಗ್ದಂತೆ ಅದೇ ನಾನು ನಮ್ಮ ಕಣ್ಣುಂದೆ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಕೊಚ್ಚಿ ಕೊಲಾಟ ಇರ್ಬೇಕಾದ್ರೆ ನಮಗೆ ಅನಿಸ್ಬಾರ್ದು ನ್ಯಾಯಾಲಯದಿಂದ ನಮ್ಗೆ ಸಿಗಲ್ಲ, ಏನು ನ್ಯಾಯ ಸಿಗಲ್ಲ, ಸಿಗದಾಗ ನಾನು ಹೆಂಗಾಗಬೇಕು, ಬೇರೆ ಯೋಚನೆ ಮಾಡ್ಬೇಕಾ, ಮಾಲ್ಕಾ ಮಕ್ಸರ ಯೋಚನೆ ಮಾಡ್ಬೇಕಾ, ಈ ಥರ ಯೋಚನೆಗಳು ನಮಗೆ ಬರಬಾರ್ದು. ಬರೋ ಥರ ನೋಡ್ಕೋಬೇಕು ಯಾವುದು ದಲಿತೇತರ ಸಮಾಜದ ಪ್ರಜ್ಞಾವಂತರ ಮುಂದೆ ಅದು ಖಂಡಿತವಾಗ್ಲೂ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ದಲಿತರು ಈಗಲೂ ತಾರುಣ್ಯವನ್ನು ನಂಬ್ತಾರೆ. ಯಾವ ರೀತಿಯ ತಾರುಣ್ಯ? ಲಾಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಆ ದಿನದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಎನ್ಮಿನ್ ಸ್ವಾಮಿಯವರು ಒಮ್ಮೆ ನಾನು ಉಳ್ಕೊಂಡೆ ಮೂರ್ತಿ ಮಾತಾಡಬೇಕಾದ್ರೆ ಒಂದು ಮಾತು ಬಂತು. ಏನಪ್ಪ ಅಂತಂದರೆ, ಅವರು ಶ್ರೇಣೀಕರಣ ಸಮಾಜ ಇದೆ ಎಲ್ಲ ಕೂತಿದ್ವಿ, ಇದೊಂದು ಶ್ರೇಣೀಕರಣ ಸಮಾಜ ಇದೆ, ಈ ಶ್ರೇಣೀಕರಣ ಸಮಾಜವನ್ನು ನಾವು ಈಗಿರ್ತಕ್ಕಂಥದ್ದು ಉಲ್ಟಪಾಗ್ಬಿಟ್ರೆ ಹೇಗೆ ಅನ್ನೋ ಚರ್ಚೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದಲಿತ, ಸೊ ಈ ಶ್ರೇಣೀಕರಣ ಸಮಾಜವನ್ನು ಈಗ ಉಲ್ಟಪಾಗ್ಬಿಟ್ರೆ ಹೇಗೆ ಅಂತ ಒಂದು ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ನಡೀಬೇಕಾದ್ರೆ ಮುದ್ದೆ ಸಡನ್ನ ಬಾಯಾಗ್ಬಿಟ್ರು ಯಾರು ಎನ್ಮಿನ್ ಸಾಮಣ್ಣ. ಎನ್ಮಿನ್ ಸಾಮಣ್ಣ ಬಾಯಾಗ್ಬಿಟ್ರೆ ಅಂದ್ರು, ಏ ಏನ್ ಮಾಡ್ತಿದ್ರಪ್ಪ, ಅದಾಗ್ಬಾರ್ದು ಅದಾಗ್ಬಾರ್ದು. ಹಂಗಾದ್ರೂ ನೇರವಾಗಿರ್ತಕ್ಕಂಥ ಶ್ರೇಣೀಕರಣ ತೀರ ಹಾಗೆ ವರ್ಟಿಕಲ್ ಆಗ್ಬಿಟ್ರೆ, 180 ವರ್ಟಿಕಲ್ ಆಗ್ಬಿಟ್ರೆ ಬ್ರಾಹ್ಮಣರು ಕಳೆದಾಗ್ಬಿಡ್ತಾರಲ್ರಪ್ಪ, ಅವ್ರು ಅಸ್ಪೃಶ್ಯ ಆಗ್ಬಿಡ್ತಾರವರು. ಈ ಅಸ್ಪೃಶ್ಯ ಅನ್ನೋರ್ಥ ಯಾರಿಗೂ ಬೇಡ, ನಮಗೂ ಬೇಡ, ಅವ್ರಿಗೂ ಬೇಡ, ಯಾರಿಗೂ ಅಸ್ಪೃಶ್ಯತೆ ಅನ್ನೋರ್ಥ ಬೇಡ ಅಂತ. ಸೊ ಅಂದರೆ ಈ ಕಾರುಣ್ಯ ನಮ್ಮಲ್ಲಿದೆ, ಈ ಕಾರುಣ್ಯವನ್ನು ಹೀಗೆ ಕಾಪಾಡ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ನಿಮ್ಮ ಜವಾಬ್ದಾರಿನಿದೆ, ನಮ್ಮ ಜವಾಬ್ದಾರಿನಿದೆ. ಆದರೆ ಒಂದೊಂದು ಪಕ್ಕ ಜಾತಿ ವಿನಾಶವನ್ನು ನಾವು ಪದೇ ಭಟ್ರು ಇಲ್ಲೇ ಇದ್ದಾರೆ, ಶ್ರೀಪಾದ ಭಟ್ರು ಅವ್ರು ಹೇಳ್ತಾರೆ, ವೆರ್ ಇಸ್ ದ ಮಾಡಲ್ ಫಾರ್
ಕ್ಯಾಸ್ಟ್ಲೆಸ್ ಸೊಸೈಟಿ, ಜಾತಿ ವಿನಾಶ, ಜಾತಿ ರಹಿತ ಸಮಾಜಕ್ಕೆ ಎಲ್ಲಿ ನಮ್ಮಲ್ಲಿ ಮಾದರಿ ಇದೆ? ಜಾತಿ ರಹಿತ ಸಮಾಜಕ್ಕೆ ಮಾದರಿಗಳು ನಮ್ಮ ಮಾದರಿಗಳು. ಸೊ ಈ ಮಾದರಿಯನ್ನ ದಲಿತರು ಮತ್ತು ದಲಿತೇತರು ಒಗ್ಗೂಡೆ ಮಾಡಬೇಕು. 1949 ನವೆಂಬರ್ 26 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವತ್ತೆ 1949 ಅಲ್ಲಿ. ಅಂದರೆ ಇಷ್ಟು ಸಮಪಟ್ಟು ನಾವೇನು ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಿದ್ದೀವಿ. ಅಸಮಾನತೆಯಿಂದ ಬಳಲಿರ್ತಕ್ಕಂತಹ ಜನ, ಅಸಮಾನತೆಯಿಂದ ಬಳಲಿರ್ತಕ್ಕಂತಹ ಜನ ಇದನ್ನು ಬುಡಮೆ ಮಾಡಿಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಾವು ಪ್ರಜಾಪ್ರಭುತ್ವನ ಉಳಿಸ್ಕೋಬೇಕು ಅಂತ ಹೇಳ್ತಾ, ಜಾತಿ ವಿನಾಶ ಖಂಡಿತ ಆಗಬೇಕು. ಆಮೇಲೆ ದಲಿತರು ಗೊತ್ತಿದೆ, IPC ಸೆಕ್ಷನ್ 96-106 96 IPC ಸೆಕ್ಷನ್ 106 ತನಕ ಆತ್ಮರಕ್ಷಣೆಗೆ ನಿಲ್ಲಬಹುದು ಅಂತ ಹೇಳುತ್ತೆ. ದಲಿತರಿಗೆ ಇದು ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಇಲ್ಲೊಂದು ಖಂಡಿತ ರಕ್ತ ಸಹಿತ ಬಂಡಾಯ ಬಿಡೋ ಆಗಬಾರ್ದು. ರಕ್ತರಹಿತ ಕ್ರಾಂತಿಯಿಂದಾಗಿ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.